ಎಸ್ ನಂಬರ್ ಅಕ್ಷಯ್ ಈ 40-64 ಬಂತು ಕಿಕ್ಕಾಪಡೆ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿದೆ ಈಗ 40% ಬಿಜೆಪಿ ಸರ್ಕಾರ ಅಂತ ಬಂದಲ್ವಾ ಅದರಲ್ಲೂ ಡಿಸ್ಕೌಂಟ್ ಆಗಿದೆ ಅಂತ ಅಲ್ಲ ಈಗ 104 ಇತ್ತು 2018 ಹೌದೌದು ಅದರಲ್ಲಿ 40 ಆದ್ರೆ 64 ಬಂದಿದೆ ಎಕ್ಸಾಕ್ಟ್ 40 ಎಕ್ಸಾಕ್ಟ್ 40 ಹೌದು 64 ಜನ ಮೊನ್ನೆ ರೋಡ್ ಶೋದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಮಾಡಿದ್ರು ಬೆಂಗಳೂರಲ್ಲಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮಾಡದಂತ ಸಂದರ್ಭದಲ್ಲಿ ರೋಡ್ ಶೋ ಸಾಗುವಂತ ಸಂದರ್ಭದಲ್ಲಿ ಒಂದು ಮಾಲ್ ನಲ್ಲಿ 90% ಡಿಸ್ಕೌಂಟ್ ಅಂತ ಒಂದು ಹಾಕಿದ್ದ ಒಂದು ಪೋಸ್ಟ್ ವೈರಲ್ ಆಗಿದೆ ಸೊ ಇದು ಇಟ್ಸ್ ಎ ನೆರೆಟಿವ್ ಪೋರ್ಷನ್ ಎಲೆಕ್ಷನ್ ಅಲ್ಲಿ ನಾನು ಅದಕ್ಕೆ ಆಗ್ಲೇ ಹೇಳಿದ್ದು ಬಿಜೆಪಿಗೆ ಈ ಬಾರಿ 2019 2023 ಅವರ ಸರ್ಕಾರಕ್ಕೆ ಪ್ರಕೃತಿ ಸಹಕಾರ ಇರಲಿಲ್ಲ ಅಂತ ವಿಧಿ ಸಹಕಾರ ಇರಲಿಲ್ಲ ಅಂತ ಅಂದ್ರೆ ಯಾವುದನ್ನೆಲ್ಲ ಮಾಡ್ತಾ ಇದ್ರು ಎಲ್ಲವೂ ಕೂಡ ಭೂಮರಂಗಾಗಿ ಮಾಡಿದೆಲ್ಲ ಯಾಕಪ್ಪ ಹಿಂಗಾಗ್ತಿದೆ ಅನ್ನುವಷ್ಟರ ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಮುಸಲ್ಮಾನ ಮೀಸಲಾತಿ ಇಶ್ಯೂಸ್ ಇರ್ಬೋದು ಒಳ ಮೀಸಲಾತಿ ಇಶ್ಯೂ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಒಳ ಮೀಸಲಾತಿ ಜಾರಿ ಆದ ತಕ್ಷಣ ಬಂಜಾರ ಸಮುದಾಯದವರು ಗಲಾಟೆ ಮಾಡ್ತಾರೆ ಪಕ್ಷದ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ ಅದು ಆ ರೀತಿಯಾದಂತ ದೊಡ್ಡ ಪ್ರತಿಭಟನೆಯನ್ನು ಬಿಜೆಪಿ ಅಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮುಸಲ್ಮಾನ ಸಮುದಾಯದ ಮೀಸಲಾತಿಯ ಇಶ್ಯೂ ಬಂದಾಗ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಚೀಮಾರಿ ಹಾಕಿಸಿಕೊಂಡು ಕೊನೆಗೆ ಇಲ್ಲ ನಾವು ಅದನ್ನ ತಾತ್ಕಾಲಿಕವಾಗಿ ಜಾರಿಗೊಳಿಸಲ್ಲ ಅನ್ನುವಷ್ಟರ ಮಟ್ಟಿಗೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಲೇಬೇಕಾದಂತ ಅನಿವಾರ್ಯತೆ ಬರುತ್ತೆ ಅಂತೇಳಿ ಬಹುಶಃ ಬಿಜೆಪಿ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಕ್ಕಲಿಗ ಸಮುದಾಯಕ್ಕೆ ಮುಸಲ್ಮಾನ ಸಮುದಾಯದ 4% ಮೀಸಲಾತಿಯನ್ನು ತೆಗೆದು 2% ಮೀಸಲಾತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ನೀವು ಮುಸಲ್ಮಾನರಿಂದ ಮೀಸಲಾತಿಯನ್ನು ಕತ್ತರಿಸಿ ನಮಗ್ ಕೊಡಬೇಡಿ ಎನ್ನುವಂತಹ ಹೇಳಿಕೆಯನ್ನ ಒಕ್ಕಲಿಗ ಸ್ವಾಮೀಜಿ ಅವರು ಕೊಟ್ಟಿದ್ರು ಸೊ ಈ ರೀತಿಯಾದಂತಹ ಯಾವುದೇ ತಿರುಗುಬಾಣಗಳನ್ನ ಬಿಜೆಪಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಬಿಜೆಪಿ ಮಾಡಿದಂತಹ ಆ ಎಲ್ಲಾ ಪ್ರಯತ್ನಗಳಿಗೆ ಅಂಥದ್ದೊಂದು ತಿರುಗುಬಾಣ ಆಯ್ತು ಹೀಗಾಗಿ 64-40% ಡಿಸ್ಕೌಂಟ್ ಆಗಿದ್ದ ಆ ಕಾರಣಕ್ಕೋಸ್ಕರ ನೋಡಿ ಆಮೇಲೆ ಸೋತವರು ಸರ್ ಘಟಾನುಘಟಿಗಳು ನೋಡಿ ಮುರುಗೇಶ್ ನಿರಾಣಿ ಗೋವಿಂದ್ ಕಾರಜೋಳ ಸುನಿಲ್ ಕುಮಾರ್ ಎರ್ಜಲಿಗೆ ವಿನ್ ಆಗಿರೋದು ಸುನಿಲ್ ಕುಮಾರ್ ಸೋಲುವ ಕ್ಯಾಂಡಿಡೇಟ್ ಇದ್ರು ಪಾಪ ದೇವರು ಕೈ ಹಿಡಿದಿದ್ದಾರೆ ಅವ್ರನ್ನ ಕಾರ್ಕಳದಲ್ಲಿ ಆಮೇಲೆ ಶ್ರೀರಾಮುಲು ವೆರಿ ಇಂಪಾರ್ಟೆಂಟ್ ಫೇಸ್ ಎಂ ಟಿ ಬಿ ನಾಗರಾಜು ಸುಧಾಕರ್ ಅವರ ಸೋಲು ನನಗೆ ವೈಯಕ್ತಿಕವಾಗಿ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಯಾಕಂತ ಹೇಳಿದ್ರೆ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿ ಕೋವಿಡ್ ನ ಸಂದರ್ಭದಲ್ಲಿ ಆಗ್ಲೇ ಹೇಳಿದೆ ಅದನ್ನ ಆರೋಗ್ಯ ಸಚಿವರಾಗಿ ಕೋವಿಡ್ ನ ಸಂದರ್ಭದಲ್ಲಿ ಒಂದು ವಾರ ಕರ್ನಾಟಕದ ಯಾವ ಮುಖ್ಯವಾಹಿನಿ ಟಿವಿ ಚಾನೆಲ್ಗಳು ಇದ್ವು ಆ ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ ಅರ್ಧ ಗಂಟೆ ಆಡ್ ಅನ್ನ ಪ್ಲೇ ಮಾಡಿದ್ರು ಪ್ರೊಮೋಷನಲ್ ಆಡ್ ಸೊ ಡ್ಯಾಮೇಜ್ ಮಾಡ್ಕೊಳ್ಳುವಂತ ಯಾವುದೇ ಸನ್ನಿವೇಶ ಸುಧಾಕರ್ ಇರಲೇ ಇಲ್ಲ ಆಮೇಲೆ ಅವರ ಡಿಜಿಟಲ್ ಪ್ರೊಮೋಷನ್ ಕಂಪ್ಯಾರಿಟಿವ್ಲಿ ಅವರ ಜೊತೆಗೆ ಬಂದಂತ ಇತರೆ ನಾಯಕರಿಗಿಂತ ಅವರ ಡಿಜಿಟಲ್ ಪ್ರೊಮೋಷನ್ ಚೆನ್ನಾಗಿತ್ತು ಸೊ ಆದಾಗ್ಯೂ ಕೂಡ ಸುಧಾಕರ್ ಅವರು ಸೋತಿದ್ದಾರೆ ಅಂತ ಹೇಳಿದ್ರೆ ಸೋಮಣ್ಣ ಎರಡೂ ಕಡೆ ಮತ್ತೆ ಸರ್ಪ್ರೈಸ್ ನೋಡಿ ನನಗೆ ಚಾಮರಾಜನಗರದ್ದು ಬಂದಾಗ ಸರ್ ನಾನು ಚಾಮರಾಜನಗರದ್ದು ಎಕ್ಸಿಟ್ ಪೋಲ್ ಹಾಕದಂತ ಸಂದರ್ಭದಲ್ಲಿ ಮಾರನೇ ದಿವಸ ಬೆಳಿಗ್ಗೆ ಒಬ್ರು ಫೋನ್ ಮಾಡಿದ್ರು ಚಾಮರಾಜನಗರ ಸಿಕ್ಕಾಪಟ್ಟೆ ಬೈದ್ರು ನಿಮಗೆ ಗೊತ್ತಿಲ್ಲ ಚಾಮರಾಜನಗರ ನಾವು ಚಾಮರಾಜನಗರದವರು ಸೋಮಣ್ಣ ಅವರೇ ಗೆಲ್ತಾರೆ ಈ ಸಲ ಸೋಮಣ್ಣ ಅವರೇ ಲೀಡಲ್ ಗೆಲ್ತಾರೆ ನಾವು ಅವ್ರಿಗೆ ಓಟ್ ಹಾಕಿಲ್ಲ ಸೋಮಣ್ಣ ಅವ್ರಿಗೆ ಓಟ್ ಹಾಕಿಲ್ಲ ಇವತ್ತು ಬಂದಂತ ಫಲಿತಾಂಶ ಈಗ ಕಳೆದ ಸಲ ಎಷ್ಟು ಮಾಡಿದ್ವಿ ವೆರಿ ಥಿನ್ ಮಾರ್ಜಿನ್ ಅಲ್ಲಿ ಗೆದ್ದಿದ್ದು ಪುಟ್ರ ಸೊ ಇವತ್ತಿನ ಮಾರ್ಜಿನ್ ಏನಾಗಾದ್ರೆ ವಾಟ್ ಇಟ್ಸ್ ಸೆನ್ಸ್ ಸೋಮಣ್ಣ ಅವರಿಗೆ ವರುಣಾದಲ್ಲಿ 2013 ಸಿದ್ದರಾಮಯ್ಯ ಅವರು ಗೆದ್ದ ಮಾರ್ಜಿನ್ಗಿಂತ ಈ ಬಾರಿ ಅವರ ಗೆಲುವಿನ ಮಾರ್ಜಿನ್ ಜಾಸ್ತಿ ಇದೆ ಸೊ ಎಲ್ರಿಗೂ ಕೂಡ ಒಂದು ಕ್ಲಿಯರ್ ಕಟ್ ಮೆಸೇಜ್ 2018 ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಕೂಡ ಪ್ರಮುಖ ಸಚಿವರು ಯಾರೆಲ್ಲ ಇದ್ರು ಅವರು ಈ ರೀತಿಯಾದಂತ ಹೊಡೆತಗಳನ್ನ ತಿಂದ್ರು ಈಗ ನಮ್ಮೂರಲ್ಲಿ ವಿನಾಯಕ್ ಕುಮಾರ್ ಸೊರಕೆ ಅವರು ಸೋತರು ರಮಾನಾಥ್ ರೈ ಸೋತಿದ್ರು ದೊಡ್ಡ ದೊಡ್ಡ ನಾಯಕರೆಲ್ಲ ಸೋತರು ಪ್ರಮೋದ್ ಮಧ್ವರಾಜ್ ಸೋತರು ಸೊ ದೊಡ್ಡ ದೊಡ್ಡ ಹೊಡೆತವನ್ನ ತಿಂದಿದ್ದಾರೆ ಸೊ ಜನರ ಸೆಂಟಿಮೆಂಟ್ ಇಸ್ ವೆರಿ ಕ್ಲಿಯರ್ 136 ಸೀಟು ಆಲ್ ಟೈಮ್ ರೆಕಾರ್ಡ್ ಇದೆ ಆಕ್ಚುಲಿ ಆಲ್ ಟೈಮ್ ರೆಕಾರ್ಡ್
ಅದಕ್ಕಿಂತ ಹಿಂದೆ ಕೂಡ 94 ಬಂದಿರಲಿಲ್ಲ ಈ ಮೆಜಾರಿಟಿ ಜನತಾ ದಳಕ್ಕೆ, ಹಿಂದೆ 85 ಬಂದಿರಲಿಲ್ಲ, 83 ಬಂದಿರಲಿಲ್ಲ. ಆಲ್ ಟೈಮ್ ರೆಕಾರ್ಡ್ ಆಗಿದೆ ಅಂತ ಹೇಳಿದ್ರೆ, ಒನ್ ಸೈಡೆಡ್ ಮೆಜಾರಿಟಿ ಬಂದಿದೆ ಅನ್ನೋದು ಬಿಗ್ ಮೆಸೇಜ್ ಅಲ್ವಾ. ಗ್ರೌಂಡ್ ಅಲ್ಲಿ ಎಷ್ಟು ಮಟ್ಟಿಗಿನ ಸುಂಟರ್ಗಾಳಿ ಸುನಾಮಿ, ಆಕ್ಚುಲಿ ಇದು ಸುಂಟರ್ಗಾಳಿ ಅಲ್ವಾ, ಇದು ಸುನಾಮಿ. ಬಟ್ ಈಗ ಯಾರು ಹೇಳಕ್ ಹೋಗಲ್ಲ, ಯಾರು ಹೇಳಕ್ ಹೋಗಲ್ಲ, ಮೀಡಿಯಾದವ್ರು ಯಾರು ಹೇಳಕ್ ಹೋಗಲ್ಲ. ಕಾಂಗ್ರೆಸ್ ಸುನಾಮಿ, ಕಾಂಗ್ರೆಸ್ ಹೇಳ್ತಾರೆ, ಹೇಳ್ಬೇಕ ಈಗ ನಂಬರ್ಸ್ ಹೇಳಲೇಬೇಕಲ್ವಾ. ಹೇಳಿದ್ ನಾನು, ನಾನಂತೂ ನೋಡ್ಲಿಲ್ಲ ಎಲ್ಲೂ ಕೂಡ. ನಾವೇ ಲೈವ್ ಅಲ್ಲಿ ಬೆಳಗ್ಗೆಯಿಂದ ಬಿಸಿಯಲ್ಲಿ ನೋಡಿಲ್ಲ, ನಾನು ನೋಡ್ತಾ ಹೆಂಗೆ ಅಂತ. ನಾಳೆ ಯಾವ ಪತ್ರಿಕೆಗಳಲ್ಲಿ ಈ ಈ ವಿಜಯದ ಹೆಡ್ಲೈನ್ ಅನ್ನ ಕಾಂಗ್ರೆಸ್ ಸುನಾಮಿ ಅಂತ ಕರೆಯುವುದ, ಕಾಂಗ್ರೆಸ್ ಸುನಾಮಿ ಅಂತ ಆಗ್ತಾರೋ, ಕಾಂಗ್ರೆಸ್ ಸುಂಟರ್ಗಾಳಿ ಅಂತ ಆಗ್ತಾರೋ, ಅಥವಾ ಬಿಜೆಪಿಗೆ ಹೀನಾಯ ಸೋಲು ಅಂತ ಹಾಕ್ಬಿಟ್ಟು ಕಾಂಗ್ರೆಸ್ನ ಗೆಲುವಿನ ಮಹತ್ವವನ್ನ ಕಮ್ಮಿ ಮಾಡ್ತಾರೋ ಗೊತ್ತಿಲ್ಲ. ಹೆಡ್ಲೈನ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಸೊ ಬಟ್ ಟಿವಿಗಳಲ್ಲಿ ನಾನಂತೂ ಎಲ್ಲೂ ನೋಡ್ಲಿಲ್ಲ ಕಾಂಗ್ರೆಸ್ ಸುನಾಮಿ ಸುಂಟರ್ಗಾಳಿ ಎನ್ನುವಂತ ಪದಗಳನ್ನು ನೋಡ್ಲಿಲ್ಲ. ನಿಮಗೆ ಬೇರೆ ಎಲೆಕ್ಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಬೇರೆ ಎಲೆಕ್ಷನ್ ಅಲ್ಲಿ ಬಿಜೆಪಿ ಈ ಮೆಜಾರಿಟಿ ಅನ್ನ ಏನಾದ್ರೂ ಪಡೆದಿದ್ದರೆ, ಇಷ್ಟೊತ್ತಿಗೆ ಮೋದಿ ಸುನಾಮಿ, ಮೋದಿ ಸುಂಟರ್ಗಾಳಿ, ಮೋದಿ ಅಲೆ, ಮೋದಿ ಬಿರುಗಾಳಿ ಎನ್ನುವಂತ ಪದಗಳು ಬರ್ತಿತ್ತು. ಅಂದ್ರೆ ನೆರೆಟಿವ್ ಸೆಟ್ ಮಾಡುವಂಥದ್ದು, ಪರ್ಸೆಪ್ಷನ್ ಸೆಟ್ ಮಾಡುವಂಥದ್ದು. ಸೊ ಆ ಅರ್ಥದಲ್ಲಿ ಅನಿಸ್ತಾ ಇರುವಂಥದ್ದು. ಆಮೇಲೆ ಇಲ್ಲಿ ಯತ್ನಾಳ್ ಅವರು ಗೆದ್ದಿದ್ದಾರೆ, ಕುಡುಚಿ ರಾಜು ಸೋಲು ಸೋತರು, ನಾರಾಯಣಗೌಡ ಮಿನಿಸ್ಟರ್ ಸೋತರು, ಆನಂದ್ ಸಿಂಗ್ ಮಗ ಸೋತರು. ಹೌದು, ಆನಂದ್ ಸಿಂಗ್ ಮಗನ ಸೋಲು ಇಸ್ ಎ ಬಿಗ್ ಮೆಸೇಜ್ ಅಗೇನ್ ಆ ಕ್ಷೇತ್ರದಲ್ಲಿ. ಆನಂದ್ ಸಿಂಗ್ ಅವರ ಬಳಿಕ ಈಗ ಕುಟುಂಬ ರಾಜಕಾರಣದ, ಈಗ ನಿನ್ನೆ ನಾವು ಮಾತಾಡಿದಂತ ಸಂದರ್ಭದಲ್ಲಿ ಹೇಳಿದ್ವಿ, 72 ಹೊಸ ಕ್ಯಾಂಡಿಡೇಟ್ಗಳಿಗೆ ಬಿಜೆಪಿ ಯಾರಿಗೆ ಅವಕಾಶವನ್ನು ಕೊಟ್ಟಿದೆ, ಅವರದ್ರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅವರ ಕುಟುಂಬದವರೇ. ಈಗ ಆನಂದ್ ಸಿಂಗ್ ಅವರ ಮಗನಿಗೆ ಟಿಕೆಟ್ ಕೊಟ್ಟಿರುವಂತದ್ದು, ಬಟ್ ಆನಂದ್ ಸಿಂಗ್ ಮಗನಿಗೆ ಮತದಾರರು ಮನೆಗೆ ಕಳಿಸಿದ್ದಾರೆ. ಗೋವಿಂದ ಕಾರಜೋಳ 2018 ಚುನಾವಣೆಯಲ್ಲಿ ಬಿಜೆಪಿಯ ಇನ್ನೊಂದು ಪ್ರಮುಖ ಫೇಸ್ ಆಗಿದ್ದರು, ಆಮೇಲೆ ಡಿಸಿಎಂ ಆಗಿದ್ದಂತವರು, ಅವರು ಕೂಡ ಸೋತರು. ಕುಡುಚಿ ರಾಜೀವ್ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆಯ ಅಧಿವೇಶನದ ಲೈವ್ ಟೆಲಿಕಾಸ್ಟಿಂಗ್ ಯಾವತ್ತಿಂದ ಯೂಟ್ಯೂಬ್ಗಳಲ್ಲಿ ಶುರುವಾಗ್ಲಿಕ್ಕೆ ಶುರು ಆಯ್ತು. ಅದಾದ ಬಳಿಕ ಭಾಷಣ ಮಾತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಯ್ತು. ಸೊ ಅದಾದ್ಮೇಲೆ ತಿಪ್ಪಾರೆಡ್ಡಿ 75 ಆದವರಿಗೆ ಎಲ್ಲರೂ ಟಿಕೆಟ್ ಕೊಟ್ಟಿಲ್ಲ, ಎಕ್ಸೆಪ್ಟ್ ಒಬ್ಬರೇ ತಿಪ್ಪಾರೆಡ್ಡಿ ಟಿಕೆಟ್ ತಗೊಂಡಿದ್ರು ದುರ್ಗದಲ್ಲಿ. ಇಟ್ ಇಸ್ ಅ ಬಿಗ್ 50,000 ಕಡಿಮೆ ಅದರಲ್ಲಿ ಲೀಡ್ ಸೋತವ್ರು. ಯಾವ ತರದ ಅಲೆ ಇದ್ದಿರಬಹುದು ಕ್ಷೇತ್ರದಲ್ಲಿ ಅಂತೇಳಿ. ಚಿತ್ತಾಪುರದಲ್ಲಿ ಸುರಪುರದಲ್ಲಿ ರಾಜುಗೌಡ ಸೋಲು, ಆಮೇಲೆ ಹುಮ್ನಾಬಾದ್ ನೋಡಿ, ದೇವದುರ್ಗದಲ್ಲಿ ಕರಮ್ಮ ಅವರು ಗೆದ್ದಿರುವಂತದ್ದು, ಅದು ಕೂಡ ಬಿಗ್ ಇಶ್ಯೂ ಆಕ್ಚುಲಿ. ಜೆಡಿಎಸ್ ಗೆ ದೊಡ್ಡ ಮಟ್ಟದ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟರೆ ಹೆಂಗ್ ಗೆಲ್ಲಿಸ್ತಾರೆ. ನಾವು ಆರಂಭದಲ್ಲಿ ಒಂದು ಡಿಸ್ಕಷನ್ ಮಾಡಿದ್ವಿ ಸರ್ ಸರ್ ಏನು ಅಂತ ಹೇಳಿದ್ರೆ, ಜೆಡಿಎಸ್ ನ ಮುಂದಿನ ಕತೆ ಏನು ಎನ್ನುವಂತ ಸಂದರ್ಭದಲ್ಲಿ ಆರಂಭದಲ್ಲಿ ಒಂದು ಡಿಸ್ಕಷನ್ ಮಾಡಿದ್ವಿ. ದೇವದುರ್ಗದಲ್ಲಿ ಕರೆಮ್ಮ ಅವರ ಗೆಲುವನ್ನ ನೋಡಿದಂತ ಸಂದರ್ಭದಲ್ಲಿ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಹೇಗೆ ಹಾಸನದಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೆ ಕುಮಾರಸ್ವಾಮಿ ಅವರು ಟಿಕೆಟ್ ಕೊಟ್ಟು ಪಕ್ಷ ಗೆಲ್ಲಿಸಿಕೊಂಡು ಬಂದ್ರು, ಹೇಗೆ ದೇವದುರ್ಗದಲ್ಲಿ ಕರಮ್ಮ ಎನ್ನುವಂತಹ ಸಾಮಾನ್ಯ ಕಾರ್ಯಕರ್ತ ಅವರು ಹೇಗೆ ಗೆದ್ರು, ಅಂತವರಿಗೆ ಜೆಡಿಎಸ್ ನಲ್ಲಿ ಮುಂಚೂಣಿಯಲ್ಲಿ ಅವಕಾಶವನ್ನೇನಾದ್ರೂ ಕೊಟ್ರೆ ಜೆಡಿಎಸ್ ವಿಲ್ ಎಮರ್ಜ್ ಬ್ಯಾಕ್. ಸಿಟಿ ರವಿ, ಸಿಟಿ ರವಿ ಸೋಲು, ದೊಡ್ಡ ಸೋಲು, ಸಿಟಿ ರವಿ ಸೋಲು ಅನ್ಎಕ್ಸ್ಪೆಕ್ಟೆಡ್. ಈ ಕಡೆ ಮಾಧುಸ್ವಾಮಿ, ಆಮೇಲೆ ಸಿಟಿ ರವಿ ಅವರ ಸೋಲಿನ ಸಂದರ್ಭದಲ್ಲಿ ಭೋಜೇಗೌಡ ಅವರ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಸರ್. ಕುರುಬ ಸಮುದಾಯದವರನ್ನು ಉದ್ದೇಶಿಸಿ ಎಲ್ಲ ಕಾಂಗ್ರೆಸ್ ಮತ ಹಾಕಿ, ಕಾಂಗ್ರೆಸ್ಗೆ ಮತ ಹಾಕಿ ಎನ್ನುವಂತ ಸಂದರ್ಭದಲ್ಲಿ ಅವರು ಆಡಿದಂತಹ ಕೆಲವು ಏನೋ ಅದು ತೀರಾ ತೀಕ್ಷ್ಣವಾದಂತಹ ಮಾತುಗಳು. ಬಹುಶಃ ಸಿ ಟಿ ರವಿ ಅವರಿಗೆ ಅಲ್ಲಿ ಲಿಂಗಾಯತ ಪ್ಲಸ್ ಕುರುಬ ಮತಗಳು ಕನ್ಸಲಿಡೇಟ್ ಆಗಿ ಹೊಡೆತವನ್ನು ಕೊಟ್ಟಿದೆ. ಗಂಗಾವತಿಯಲ್ಲಿ ರೆಡ್ಡಿ ಅವರು ಗೆದ್ದಿದ್ದಾರೆ, ಇಕ್ಬಾಲ್ ಅನ್ಸಾರಿ ಅವರು ಸೋತಿದ್ದಾರೆ. ಬಿಗ್ ಮೆಸೇಜ್ ಹಂಗ್ ನೋಡಕ್ ಹೋದ್ರೆ 2018 ಒಂದು ವೇಳೆ ರೆಡ್ಡಿ ಅವರು 2023 2028 ಅವರ ವಿರುದ್ಧದ ಅಕ್ರಮದ ಪ್ರಕರಣಗಳಿಗೆ ಏನು ಅದು ಮತ್ತೆ ದೊಡ್ಡ ಸದ್ದಾಗದೆ ಹೋದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಜನಾರ್ದನ್ ರೆಡ್ಡಿ ಅವರು ಎಮರ್ಜ್ ಆಗ್ಲಿಕ್ಕೆ ಇದೊಂದು ಸುವರ್ಣ ಅವಕಾಶ, ಒಂದು ಅವಧಿ 5 ಸಾಧ್ಯ ಇದೆ.
ಎಸ್ ನೋಡೋಣ ಮತ್ತಷ್ಟು ಕಂಟಿನ್ಯೂ ಮಾಡೋಣ ನಾವು ಈಗ ಸಣ್ಣ ಬ್ರೇಕ್ ತಗೋಣ ನಾವು ಓಕೆ ಎಸ್ ನೋಡೋಣ ಕಂಟಿನ್ಯೂ ಮಾಡ್ತಾ ಇರೋಣ.